ಇನ್ನು ಪ್ರಜ್ವಲ್ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಹಾಸನದ ಸೈಬರ್ ನಲ್ಲಿ ದಾಖಲಾಗಿದ್ದಂತಹ ಕೇಸನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ವರ್ಗಾವಣೆ ಮಾಡಲಾಗಿದೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜದ ಬೆನ್ನಲ್ಲೇ ಕೇಸ್ ಎಸ್ಐ ಟಿಗೆ ವರ್ಗವಾಗಿರುವಂತಹದ್ದು ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಪುಟ್ರಾಜು ಅಲಿಯಾಸ್ ಪುಟ್ಟಿ ಚೇತನ್ ನವೀನ್ ಗೌಡ ಶರತ್ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಿಡುಗಡೆಯ ಆರೋಪದಲ್ಲಿ ಈ ನಾಲ್ವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತ ಈಗಾಗಲೇ ಸೈಬರ್ ಇನ್ವೆಸ್ಟಿಗೇಷನ್ ಟೀಮ್ನವರು ಕೂಡ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಈ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿಯ ನಾಯಕರುಗಳು ಐ ಟಿ ತನಿಖೆ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಕೇವಲ ಒಂದು ದಾರಿಯಲ್ಲಿ ಮಾತ್ರ ಈ ತನಿಖೆ ಸಾಕ್ತಾ ಇದೆ ಪೆನ್ ಡ್ರೈವ್ ಅನ್ನು ಹಂಚಿಕೆ ಮಾಡಿದವರು ಹೆಣ್ಣು ಮಕ್ಕಳ ಗೌರವವನ್ನು ಕಳೆದವರ ಬಗ್ಗೆ ತನಿಖೆ ಆಗ್ತಿಲ್ಲ ಅನ್ನುವಂತಹ ವಿಚಾರವನ್ನು ಮುನ್ನೆಲೆಗೆ ತಂದಿದ್ರು ಈ ಬೆನ್ನಲ್ಲೇ ಎಸ್ ವರ್ಗವಾಗಿದೆ ಪೆನ್ ಡ್ರೈವ್ ಪ್ರಕರಣದ ತನಿಖೆ ಈಗ ಚುರುಕೊಳಿಸಿದ್ದಾರೆ ಚುರುಕನ್ನಗೊಳಿಸಿದ್ದಾರೆ ಎಸ್ಐಟಿ ಅವರು ಪೆನ್ ಡ್ರೈವ್ ಕೇಸ್ ಎಸ್ಐಟಿಗೆ ಈಗ ಹೋಗಿದೆ ಕಾರಣ ಇದು ಹಾಸನದ ಸೈಬರ್ನಲ್ಲಿ ದಾಖಲಾಗಿತ್ತು ಈ ಕೇಸ್ ಈಗ ಅದನ್ನ ಎಸ್ಐ ಟಿಗೆ ವರ್ಗ ಮಾಡಿದ್ದಾರೆ ನಿರೀಕ್ಷಣಾ ಬೇಲ್ ಅರ್ಜಿ ವಜಾಬೆನಲ್ಲಿ ಈಗ ಕೇಸ್ ವರ್ಗ ಆಗಿದೆ ಈಗ ಆರೋಪಿಗಳಿಗೆ ನಡುಕ ಅಂತಿದ್ದಾರೆ ಅವ್ರು ಆರಾಮಾಗಿ ಓಡಾಡ್ತಾ ಇದ್ರಲ್ರಿ ಇಷ್ಟು ದಿನ ಬಿಂದಾಸಾಗಿ ಯಾರು ಕೇಳಲಿಲ್ಲ ಯಾರು ಹೇಳಲಿಲ್ಲ ಆ ಸೈಬರ್ನವರಾದರೂ ಕೂಡ ಹಾಸನದಲ್ಲಿರುವಂಥವ್ರು ಇವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಬೇಕು ಅಂತಲೂ ಇರಲಿಲ್ಲ ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳಿ ಅಂತ ಕಾಯ್ತಾ ಇದ್ರು ಏನು ಈಗ ವಜಾ ಆದಮೇಲೆ ಅನಿವಾರ್ಯವಾಗಿ ಬಂಧಿಸೋಕ್ಕೆ ಮುಂದಾಗೋದಾ ಅಥವಾ ಏನು ಕತೆ ಏನು ಅರ್ಥ ಆಗ್ತಿಲ್ಲ ಸ್ಪೆನ್ ಸ್ಪೆಂಡ್ರೈವ್ ಆರೋಪಿಗಳ ಬಂಧನಕ್ಕೆ ಈಗ ತೀವ್ರ ಶೋಧ ನಡೀತಾ ಇದೆ ಅಂತ ಮುಂದೆ ಇದ್ದಾಗ ಅವ್ರನ್ನ ಹಿಡಿಕೊಳ್ಳೋದು ಬಿಟ್ಬಿಟ್ಟು ಈಗ ಶೋಧ ಮಾಡ್ತಾರಂತೆ ಮಾಡಿ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ದಿಂದ ನರಸಿಂಹ್ಮೂರ್ತಿ ಗವಿನಾಗಮಂಗಲನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನರಸಿಂಹಮೂರ್ತಿ ಮುಂದೆ ಇವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಅವರನ್ನು ಹಿಡಿಯೋದು ಬಿಟ್ಬಿಟ್ಟು ನಿರೀಕ್ಷಣಾ ಜಾಮೀನು ಪಡ್ಕೊಳ್ಳೋದಾದರೆ ಪಡ್ಕೊಳ್ಳಿ ನೋಡೋಣ ಅಂತ ಹೇಳಿ ಸುಮ್ಮನೆ ಇದ್ಕೊಂಡು ಹಾಸನದಲ್ಲಿ ಸೈಬರ್ನಲ್ಲಿ ಇದು ಕೇಸ್ ರಿಜಿಸ್ಟರ್ ಆದಾಗ್ಲೂ ಕೂಡ ಅಲ್ಲಿಯವರು ಕೂಡ ಇವರನ್ನ ವಿಚಾರಣೆಗೆ ಒಳಪಡಿಸ್ಲಾರ್ದೇನೆ ಈಗ ಬಿಟ್ಬಿಟ್ಟು ನಾವು ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಶೋಧ ಮಾಡ್ತಾ ಇದೀವಿ ಅವ್ರಿಗೆ ನಡಕ ಶುರು ಆಗಿದೆ ಅಂತಂದ್ರೆ ಸಾಲ್ಡ್ ರಾಮಾನ ಅಂತ ನಿಜ ಅರುಣ್ ಎಸ್ ಐ ಟಿಯ ಆದೇಶದಲ್ಲಿ ಅಂದ್ರೆ ಸರ್ಕಾರ ಎಸ್ ಐ ಟಿಯ ರಚನೆಯ ಆದೇಶದಲ್ಲೇ ಇದನ್ನು ಉಲ್ಲೇಖ ಮಾಡಿದೆ ಈ ಪೆನ್ ಡ್ರೈವ್ ಅಂದರೆ ಹಂಚಿದಂಥವ್ರು ಯಾರು ಅವರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು ಈ ರೀತಿಯಾದಂತಹ ಅಶ್ಲೀಲ ವಿಡಿಯೋವನ್ನ ಮಾಡ್ಕಂಡಂಥವ್ರು ಯಾರು ಅದಾದ ಬಳಿಕ ಅದನ್ನು ಇದನ್ನು ಸರ್ಕ್ಯುಲೇಟ್ ಮಾಡಿ ಇಡೀ ಜಿಲ್ಲೆಗೆ ಅಥವಾ ಎಲ್ಲ ಕಡೆ ಪೆನ್ ಡ್ರೈವನ್ನು ಹಂತವರು ಅಥವಾ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದವರ ವಿರುದ್ಧ ಕ್ರಮ ಆಗಬೇಕು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಂತೇಳಿ ಸರ್ಕಾರ ಆದೇಶದಲ್ಲೇ ಕೂಡ ಉಲ್ಲೇಖವನ್ನು ಮಾಡಿತು ಆದರೆ ಸರ್ಕಾರದ ಆದೇಶವಾಗಿ ಸುಮಾರು ಹತ್ತರಿಂದ ಈಗಾಗಲೇ ಹದಿನೈದು ದಿನಗಳಾಗ್ತಾ ಬಂತು ಇನ್ನೂ ಕೂಡ ಯಾರು ಈ ರೀತಿಯಾಗಿ ಈ ಒಂದು ಅಶ್ಲೀಲ ವಿಡಿಯೋಗಳನ್ನು ಸರ್ಕ್ಯುಲೇಟ್ ಮಾಡಿದ್ರು ಪೆನ್ ಡ್ರೈವ್ಗಳನ್ನು ಹಂಚಿಕೆ ಮಾಡಿದ್ರು ಅಂಥವ್ರ ವಿರುದ್ಧ ಕ್ರಮ ಆಗಿಲ್ಲ ಇದೇ ವಿಚಾರವನ್ನು ಇಟ್ಟುಕೊಂಡು ಜೆ ಡಿ ಎಸ್ ಸಾಕಷ್ಟು ಹೋರಾಟವನ್ನು ಕೂಡ ನಡೆಸ್ತಿದೆ ಆರಂಭದಲ್ಲಿ ನವೀನ್ ಗೌಡ ಅಂತೇಳಿ ಆತ ಮತ್ತು ಆತನ ಸ್ನೇಹಿತರ ವಿರುದ್ಧ ಹಾಸನ ಸೈಬರ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಈತ ಪೆನ್ ಡ್ರೈವ್ಗಳನ್ನು ಹಂಚಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಇವರು ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಿನ್ನೆ ರದ್ದಾಗಿತ್ತು ಇಷ್ಟಾಗಿದ್ರು ಕೂಡ ಎಸ್ ಐ ಟಿ ಅಧಿಕಾರಿಗಳು ಇವರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಾರ್ವಜನಿಕರಿಂದ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿದ್ದಾವೆ ಅದ್ರ ಜೊತೆಗೆ ಈಗಾಗಲೇ ದೇವರಾಜೇಗೌಡರು ಒಂದಷ್ಟು ವಿಡಿಯೋಗಳನ್ನ ಒಂದಷ್ಟು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಈತ ಕಾರ್ತಿಕ್ ಮಾಜಿ ಡ್ರೈವರ್ ಏನಿದ್ದಾನೆ ಈತನೇ ಇದಕ್ಕೆಲ್ಲ ಮೂಲ ಈತನೇ ಪೆನ್ ಡ್ರೈವ್ ಅನ್ನ ಹಂಚಿರೋದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹರಿಬಿಟ್ಟಿರೋದು ಅನ್ನೋ ನಿಟ್ಟಿನಲ್ಲಿ ಆತನ ಮೇಲೂ ಕೂಡ ಕ್ರಮ ಆಗಿಲ್ಲ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದಾರ ಎಸ್ ಐ ಟಿಯ ಈ ಒಂದು ಪಕ್ಷಪಾತವಾದಂತಹ ಧೋರಣೆ ಒಂದಷ್ಟು ಗೆ ಸಹಜವಾಗಿ ಒಂದಷ್ಟು ಆಕ್ರೋಶಗಳನ್ನ ಹುಟ್ಟಿ ಹಾಕಿದೆ ಇದೇ ವಿಚಾರವಾಗಿ ಒಂದಷ್ಟು ಹೋರಾಟಗಳನ್ನ ಕೂಡ ಜೆ ಡಿ ಎಸ್ ಮಾಡ್ತಿದೆ ಅರುಣ್ ಓಕೆ ನರಸಿಂಹರ್ತಿ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಓಕೆ ಇನ್ನು ನನ್ನ ಆಸ್ತನದಿಂದಲೂ ನನ್ನ ಸಹೋದ್ಯೋಗಿ ಶಶಿಧರ್ ಈಗ ನನ್ನ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಶಿಧರ್ ಇಲ್ಲಿಯವರೆಗೂ ಹಾಸನದ ಸೈಬರ್ನಲ್ಲಿ ಈ ಕೇಸ್ ದಾಖಲಾದ ನಂತರ ಯಾ ಈ ನಾಲ್ಕು ಆರೋಪಿಗಳೇನಿದ್ದಾರೆ ಇವರ ಮೇಲೆ ಏನು ಆರೋಪ ಕೇಳಿ ಬರ್ತಾ ಇದೆ ಇವರನ್ನ ಕರೆದು ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ರು ಅಥವಾ ಸುಮ್ಮನೆ ಇದ್ರೋ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏನು ಏಪ್ರಿಲ್ ಇಪ್ಪತ್ತೊಂದರಂದು ಹಾಸನದ ಜನನಿಬಿಡ ಪ್ರದೇಶದಲ್ಲಿ ಡ್ರೈವ್ಗಳು ಲಭ್ಯವಾಗಿತ್ತು ಅದಾದ ಬಳಿಕ ಏಪ್ರಿಲ್ ಇಪ್ಪತ್ತ್ ಮೂರರಂದು ಇಂಡಿ ಅಭ್ಯರ್ಥಿಯ ಏಜೆಂಟ್ ಒಬ್ಬರು ಹಾಸನದ ಸೈಬರ್ ಪೊಲೀಸ್ ಠಾಣೆಗೆ ಕಾರ್ತಿಕ್ ಪುಟ್ಟರಾಜು ನವೀನ್ ಗೌಡ ಚೇತನ್ ಹಾಗೂ ಶರತ್ ಎಂಬುವವರ ಮೇಲೆ ದೂರನ್ನು ನೀಡ್ತಾರೆ ಆದರೆ ಸೈಬರ್ ಠಾಣೆಯಲ್ಲಿ ನವೀನ್ ಗೌಡ ಹಾಗೂ ಇತರರು ಅಂತ ಹೇಳಿ ಪ್ರಕರಣ ದಾಖಲಾಗಿರುತ್ತೆ ಅದಾದ ಬಳಿಕ ರಿಮೈಂಡ್ ಸ್ಟೇಟ್ಮೆಂಟನ್ನು ಕೋರ್ಟ್ಗೆ ಸಲ್ಲಿಸಬೇಕಾದ್ರೆ ಅವರು ಈ ನಾಲ್ವರ ಹೆಸರನ್ನು ಸೇರಿಸಿರ್ತಾರೆ ಈ ನಾಲ್ವರಲ್ಲಿ ಕಾರ್ತಿಕ್ ಪುಟ್ಟರಾಜು ಚೇತನ್ ಏನು ನವೀನ್ ಗೌಡ ಇವರು ಮೂರು ಜನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಈ ನಾಲ್ಕು ಜನಕ್ಕೂ ಇದು ಏಳರಿಂದ ಹತ್ತು ವರ್ಷ ಜಿಲ್ಲೆ ಪ್ರಮಾಣ ಏನು ಶಿಕ್ಷೆ ಪ್ರಮಾಣ ಇದರೋದ್ರಿಂದ ಇದಕ್ಕೆ ಬೇಲನ್ನ ನೀಡಲಿಕ್ಕೂ ಅಂತ ಹೇಳಿ ಅವರ ಅರ್ಜಿಯನ್ನ ವಜಾ ಮಾಡುತ್ತೆ ಇದಾದ ಬಳಿಕ ಅವರೆಲ್ಲರೂ ಸಹ ತಲೆಮರೆಸಿ ಕೊಡ್ತಾರೆ ಇನ್ನೊಂದೆಡೆ ಏನು ಮಾಜಿ ಮಾಜಿ ಸಿಎಂ ಕುಮಾರಸ್ವಾಮಿಯಿಂದ ಹಿಡಿದು ಬಿಜೆಪಿ ನಾಯಕರು ಸಹ ಪೆಂಡ್ರೈವ್ ವಂಚಿಕೆ ಪ್ರಕರಣ ಪ್ರಕರಣ ಸರಿಯಾಗಿ ಆಗ್ತಾ ಇಲ್ಲ ಇದ್ರ ಹಿಂದೆ ಕಾರ್ತಿಕ್ ಹಾಗೂ ನವೀನ್ ಗೌಡ ಅಂತ ಬಹಿರಂಗವಾಗಿ ಹೇಳಲಕ್ಕ ಎಫ್ಐಆರ್ ಕೂಡ ಒಳಪಡಿಸಲೇ ಇಲ್ಲ ಅದೇ ಪದೇ ಅವರು ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡ್ತಾ ಬಂದದ್ದು ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಈಗ ಎಸ್ ಐ ಟಿ ತನಿಖೆಗೆ ವಹಿಸಲಾಗಿದೆ ಯಾವಾಗ ಜಾಮೀನು ನಿರೀಕ್ಷಣೆ ಇವರೆಲ್ಲರೂ ಸಹ ಈಗ ತಲೆಮರೆಸಿಕೊಂಡಿದೆ ಅದರಲ್ಲಿ ಶರತ್ ಎಂಬುವವರು ನಿರೀಕ್ಷಣೆ ಜಾಮೀನಿಗೆ ಅರ್ಜಿಯನ್ನು ಸಹ ಸಲ್ಲಿಸಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಕೇಸು ದಿಕ್ತಪ್ಪ ಇರೋ ಹಿನ್ನೆಲೆಯಲ್ಲಿ ಅಲ್ಲದೆ ವಿರೋಧ ಪಕ್ಷಗಳಿಂದ ಆರೋಪವೂ ಸಹ ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ಈಗ ಎಸ್ ಐ ಟಿಗೆ ಈ ಪ್ರಕರಣವನ್ನು ವರ್ಗಾಯಿಸಿರ್ತಕ್ಕಂಥದ್ದು ಇನ್ನು ಮುಂದೆ ಈಗ ಏನು ಮೊದಲನೇದಾಗಿ ವಿಚಾರಣೆಗೆ ಎಲ್ಲರೂ ಸಹ ವಶಕ್ಕೆ ಪಡಿಬೇಕು ಯಾಕೆಂದರೆ ಅವರೆಲ್ಲರಿಗೂ ಸಹ ಜಾಮೀನು ನಿರೀಕ್ಷಣೆ ಆಗಿದೆ ಅವರನ್ನು ವಶಕ್ಕೆ ಪಡೆದು ತನಿಖೆ ನಡೆಸಿದ ನಂತರ ಈ ಪೆನ್ ಡ್ರೈವ್ ಎಲ್ಲಿಂದ ಸಿಕ್ತು ಯಾರು ಇದಕ್ಕೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರು ಇದರಿಂದ ಯಾರಿದ್ದಾರೆ ಎಲ್ಲವೂ ಸಹ ಈಗ ಬಯಲಿಗೆ ಬರ್ತಕ್ಕಂಥದ್ದು ಅರುಣ್ ಓಕೆ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ